ಅನಿಸುತ್ತೆ, ನೋಡೋಣ. ಸೂಕ್ತ ಸಂದರ್ಭ ಬಂದಂತ ಸಂದರ್ಭದಲ್ಲಿ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಕುಮಾರಸ್ವಾಮಿ ಅವರು. ಆ ಸೂಕ್ತ ಸಂದರ್ಭ ಯಾವಾಗ ಬರುತ್ತೋ, ಅದು ನಿಜಕ್ಕೂ ಕೂಡ ದಾಖಲೆ ಇದೆಯೋ ಇಲ್ವೋ ಅನ್ನುವಂಥ ಪ್ರಶ್ನೆಗಳನ್ನ ಹಂಗೆ ನಿರೀಕ್ಷೆಗಳನ್ನ ಹಂಗೆ ಮುಂದುವರಿಸ್ತಾ ಇರುತ್ತೆ. ಕಾದ್ ನೋಡೋಣ ಏನಾಗುತ್ತೆ ಅಂತ. ಧನ್ಯವಾದ ತಿಮ್ಮೇಗೌಡರು ನಿಮ್ಮೆಲ್ಲ ಮಾಹಿತಿಗಾಗಿ. ನಾ ಬೆಳ್ಳಂ ಬೆಳಗ್ಗೆ ನಗರ ಪ್ರದಕ್ಷಿಣೆಗೆ ಮುಂದಾಗಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಬೆಂಗಳೂರು ನಗರಾಭಿವೃದ್ಧಿ ಸಚಿವರ ಮೂರನೇ ರೌಂಡ್ ಸಿಗುತ್ತೆ. ಈ ಹಿಂದೆ ಎರಡು ಬಾರಿ ನಗರ ಪ್ರದಕ್ಷಿಣೆಯನ್ನ ಮಾಡಿದ್ರು ಡಿ ಕೆ ಶಿ. ತ್ಯಾಜ್ಯ ವಿಲೇವಾರಿ ಘಟಕಗಳಿಗೆ ಇಂದು ಡಿ ಕೆ ಶಿವಕುಮಾರ್ ಅವರು ಭೇಟಿ ಕೊಡ್ತಾ ಇದ್ದಾರೆ. ಕನ್ನಳ್ಳಿ ಬಳಿ ಡಂಪಿಂಗ್ ಯಾರ್ಡ್ ಪರಿಶೀಲನೆಯನ್ನು ಮಾಡ್ತಾರೆ. ಈ ಕಮಿಟ್ಮೆಂಟ್ ಬೇಕು ಆಕ್ಚುಲಿ ಮುಖ್ಯಮಂತ್ರಿಗಳಾದಂತಹ ಸಂದರ್ಭದಲ್ಲಿ. ಈ ಹಿಂದೆ ಬೆಂಗಳೂರು ನಗರಾಭಿವೃದ್ಧಿಯನ್ನ ಮುಖ್ಯಮಂತ್ರಿಗಳಾಗಿದ್ದಂಥವರೇ ಇಟ್ಕೊಂಡ್ಬಿಟ್ಟಿದ್ರು, ಅದನ್ನ ನಿಭಾಯಿಸ್ಲಿಕ್ಕೆ ಆಗೋದಿಲ್ಲ ಅಂತ. ಯಡಿಯೂರಪ್ಪನವರು ಬಸವರಾಜ ಬೊಮ್ಮಾಯಿ ಅವರು ಒಂದ್ ರೌಂಡು ತಿರುಗ್ತಾ ಇರಲಿಲ್ಲ, ಎಲ್ಲೋ ಮಳೆ ಬಂದಂತ ಸಂದರ್ಭದಲ್ಲಿ ಅಪರೂಪಕ್ಕೆ ಹೋಗೋರು. ಯಾಕೆ ಬೇಕು ಸಪ್ರೇಟ್ ಆಗಿ ಒಬ್ರು ಸಚಿವರು ಅಂತ ಹೇಳ್ತೀವಿ ಅಂದ್ರೆ ಈ ಕಾರಣಕ್ಕೋಸ್ಕರ. ನೋಡಿ ಯಾವ ಲೆವೆಲ್ಗೆ ಆಕ್ಟಿವ್ ಆಗಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಅನ್ನೋದಕ್ಕೆ ಇದು ಕೂಡ ಒಂದು ಎಕ್ಸಾಂಪಲ್. ಬ್ರ್ಯಾಂಡ್ ಬೆಂಗಳೂರು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನ ಪಡ್ತಾ ಇದಾರೆ, ಅದರ ಭಾಗ ಕೂಡ ಇದೆ. ಮತ್ತಷ್ಟು ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ನೈನ್ ಎ ಎಂ ಬಿಗ್ ಬ್ರೇಕಿಂಗ್ ನ್ಯೂಸ್ ನಲ್ಲಿ. ಆದ್ರೆ ಅದಕ್ಕೂ ಮುಂಚೆ